ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತ. ಇವತ್ತು ಚಿಕ್ಕ ಮಕ್ಕಳಿಗೆ ಅಂದರೆ ಪ್ರಿ ಕೆ ಜಿ ಮಕ್ಕಳಿಗೆ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ನೋಡೋಣ. ಈ ವಯಸ್ಸಿನ ಮಕ್ಕಳನ್ನು ನಾವು ಎಕ್ಸಾಮ್ಗೆ ಪ್ರಿಪೇರ್ ಮಾಡಿದರೆ ಅವ್ರ ಮುಂದೆ ಎಲ್ಲ ಎಕ್ಸಾಮ್ಗೂ ಆರಾಮಾಗಿ ಫೇಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಚಿಕ್ಕ ಮಕ್ಕಳಿಗೆ ಹೇಗೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡೋದು ಅನ್ನೋದನ್ನು ಈಗ ನೋಡೋಣ. ಸೊ ಇದನ್ನು ತಿಳ್ಕೊಳ್ಳೋಕ್ಕೂ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮಕ್ಕಳನ್ನ ಎಕ್ಸಾಮಿಗೆ ಪ್ರಿಪೇರ್ ಮಾಡೋದಕ್ಕೂ ಮೊದಲು ಸಿಲೆಬಸ್ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಯಾಕಂದರೆ ಸಿಲೆಬಸ್ ಇಲ್ಲದೇ ನಾವು ಮಕ್ಕಳಿಗೆ ಏನು ಹೇಳ್ಕೊಡೋದಕ್ಕೆ ಆಗೋದಿಲ್ಲ. ಸೊ ಸಿಲೆಬಸ್ಸಲ್ಲೇ ತುಂಬ ಇರುತ್ತೆ. ನಾನು ಇಲ್ಲಿ ತೊಗೊಂಡಿರೋದು ಮೇಯ್ನಾಗಿ ಸಿ ಬಿ ಎಸ್ ಸಿ ಬೋರ್ಡಲ್ಲಿ ಏನಿರುತ್ತೋ ಅದನ್ನು ತೊಗೊಂಡಿದ್ದೀನಿ. ಐ ಸಿ ಎಸ್ ಸಿ ಬೋರ್ಡು ಆಲ್ಮೋಸ್ಟ್ ಇದೇ ಇರುತ್ತೆ, ಇದಕ್ಕೆ ಎಲ್ಲೋ ಒಂದೆರಡು ಅಬ್ಜೆಕ್ಟ್ಸು ಎಕ್ಸ್ಟ್ರಾ ಇರುತ್ತೆ ಅನ್ನೋದು ಬಿಟ್ಟರೆ ಆಲ್ಮೋಸ್ಟ್ ಇದೇ ಇರುತ್ತೆ. ಆ್ಯಂಡ್ ಲ್ಯಾಂಗ್ವೇಜಸ್ಸಲ್ಲಿ ನೀವು ಯಾವ ಲೋಕಲಲ್ಲಿ ಇರ್ತೀರೋ, ನೀವೇನು ಸೆಲೆಕ್ಟ್ ಮಾಡಿರ್ತೀರೋ ಅದರಲ್ಲಿರುತ್ತೆ. ಸೊ ನಾನು ಇಲ್ಲಿ ಮೇಯ್ನಾಗಿ ತೊಗೊಂಡಿರೋದು ನಮ್ಮ ಲೋಕಲ್ ಲ್ಯಾಂಗ್ವೇಜು ಕನ್ನಡ ತೊಗೊಂಡಿದ್ದೀನಿ. ಇನ್ನು ಕೆಲವೊಂದು ಕಡೆ ಕನ್ನಡ ಇರೋದಿಲ್ಲ, ಅದ್ರ ಬದಲು ಹಿಂದಿ ಇರುತ್ತೆ. ಸೊ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಮಗು ಏನು ಕಲಿತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಅದು ಬಿಟ್ಟು ಸಾಮಾನ್ಯವಾಗಿ ಸಿ ಬಿ ಎಸ್ ಸಿ ಬೋರ್ಡ್ ಅವ್ರಿಗೆ ಇದಿಷ್ಟು ಇದ್ದೇ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಂತ ತೊಗೊಳೋದಾದರೆ ಇಂಗ್ಲೀಷು. ಇಂಗ್ಲೀಷಲ್ಲಿ ಎ ಟು ಝೆಡ್ ಕ್ಯಾಪಿಟಲ್ ಲೆಟರು ಮತ್ತು ಎ ಟು ಝೆಡ್ ಸ್ಮಾಲ್ ಲೆಟರ್ ಎರಡೂ ಸಹ ಮಗುಗೆ ಬರೆಯೋದಕ್ಕೆ ಬರಬೇಕು. ಸೊ ಯಾವಾಗ ಮಗು ಎರಡೂ ಬರೆಯೋದಕ್ಕೆ ಕಲಿಯುತ್ತಲ್ಲ ಆವಾಗ ಮಗುಗೆ ಅನುಕೂಲ ಆಗುತ್ತೆ. ಸೊ ಅದಲ್ಲದೇ ಐಡೆಂಟಿಫಿಕೇಷನ್ ಅಂದರೆ ಎಲ್ಲಿ ನಾವು ಎ ಬರ್ತಿದ್ದೀವಿ ಅಥವಾ ಬಿ ಇದೆ, ಎಲ್ ಸಿ ಇದೆ, ನಾವು ಎಷ್ಟೇ ಅದರಲ್ಲ ಲೆಟರ್ಸ್ ಇದ್ರೂ ಅದರಲ್ಲಿ ಎ ಕಂಡುಹಿಡಿ ಅಂದರೆ ಮಗು ಏನ ಐಡೆಂಟಿಫೈ ಮಾಡಬೇಕು. ಸೊ ಅದೊಂದು. ಹಾಗೆಯೇ ಟ್ರೇಸಿಂಗ್, ನಾವು ಮೊದಲು ಏನು ಮಾಡಬೇಕು ಮಗುಗೆ ಬರೆಯೋದು ಹೇಗೆ ಕೊಡಬೇಕು ಅದೆಲ್ಲ ಬರುತ್ತೆ. ಸೊ ಅದೆಲ್ಲದ್ರ ಬಗ್ಗೆನೂ ನಾನು ಮುಂದೆ ನಿಮಗೆ ನೀಟಾಗಿ ವೀಡಿಯೋ ಮಾಡಿ ಹೇಳ್ತೀನಿ ಇದೆಲ್ಲನೂ ಮಗುಗೆ ಹೇಳ್ಕೊಡ್ಬೇಕು ಅನ್ನೋದು. ಬಟ್ ಈಗ ಎಕ್ಸಾಮ್ಗೆ ಇನ್ನು ಒಂದು ವೀಕ್ ಅಥವಾ ನೆಕ್ಸ್ಟ್ ಇನ್ನೇನು ಮಾರ್ಚಿಂದ ಸಾಮಾನ್ಯ ಎಲ್ಲ ಕಡೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನೀವು ಮನೇಲಿ ಹೇಗೆ ಪ್ರಿಪೇರ್ ಆಗ್ಬೋದು ಅನ್ನೋದಕ್ಕೆ ನಾನು ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ನೆಕ್ಸ್ಟು ಆಬ್ಜೆಕ್ಟ್ಸ್ ರಿಲೇಟೆಡ್ ಟು ಈಚ್ ಲೆಟರ್, ಅಂದರೆ ಯಾವ್ದಾರು ಆಬ್ಜೆಕ್ಟ್, ಈಗ ಎ ಫಾರ್ ಆ್ಯಪಲ್ ಅಂತೀವಿ. ಸೊ ಆ ಥರ ಆಬ್ಜೆಕ್ಟ್ಗಳನ್ನು ಒಂದೊಂದು ಲೆಟರ್ಗೂ ಒಂದೊಂದು ಆಬ್ಜೆಕ್ಟಾರು ಮಗು ಕಲ್ತಿರಬೇಕು, ಅಟ್ಲೀಸ್ಟ್ ಒಂದೊಂದಾರು ಕಲ್ತಿರಬೇಕು ಅಂತ ಇರೋದು ಆ್ಯಕ್ಚುಲಾಗಿ. ಆದರೆ ಮಿನಿಮಮ್ ಅಂದ್ರೆ ನಾವು ಸಿಕ್ಸ್ ಸಿಕ್ಸ್ ಸಬ್ಜೆಕ್ಟ್ನು ಕಲಿಸ್ಬೋದು, ಡಿಪೆಂಡಿಂಗ್ ಆನ್ ದ ಕೆಪಾಸಿಟಿ ಆಫ್ ಅ ಚೈಲ್ಡ್. ಆ ಮಗು ಎಷ್ಟು ಕಲಿಯೋಕ್ಕೆ ಸಾಧ್ಯ ಅಷ್ಟು ಕಲಿಸ್ಕೋಬೋದು. ಓವೆಲ್ಸು, ಓವೆಲ್ಸ್ ಅಂದರೆ ನೀಟಾಗಿ ಎಲ್ಲನೂ ಕಲಿಬೇಕು ಅಂತಿಲ್ಲ, ಜಸ್ಟ್ ಯಾವ್ಯಾವ್ದು ಓವೆಲ್ಸ್ ಅದರಲ್ಲಿ ಏನು ಮಾಡ್ತಿದ್ದೀವಿ ಅನ್ನೋದು ಕಲಿತ್ರೆ ಸಾಕು. ನೆಕ್ಸ್ಟು ಫೋನಿಕ್ಸು. ಫೋನಿಕ್ಸಲ್ಲಿ ಇನ್ಷಿಯಲ್ ಸೌಂಡು ಮತ್ತು ಎಂಡ್ ಸೌಂಡು. ಒಂದೀಗ ಎಕ್ಸಾಂಪಲ್ಲು ಕ್ಯಾಟ್ ಅಂತೀವಿ, ಖ ಅನ್ನೋದು ಇನ್ಷಿಯಲ್ ಸೌಂಡು, ಟ ಅನ್ನೋದು ಎಂಡ್ ಸೌಂಡು. ಸೊ ಆ ಎರಡು ಸೌಂಡೂ ಮಗುಗೆ ಗೊತ್ತಿರಬೇಕು. ಅ ಅಂದರೆ ಆ ಅನ್ನೋದು ಗೊತ್ತಿರಬೇಕು, ಯಾವ ಲೆಟರ್ ಏನು ಸೌಂಡ್ ಮಾಡುತ್ತೆ, ಸಿ ಸೇಸ್ ಖ. ಸೊ ಈ ಥರ ಫೋನಿಕ್ಸ್ ಸೌಂಡು ಮಗುಗೆ ತಿಳ್ಕೊಂಡಿರಬೇಕು. ನೆಕ್ಸ್ಟು ರೈಮ್ಗಳು. ರೈಮ್ಸು ತುಂಬ ಕಲಿಯುತ್ತೆ ವಯಸ್ಸಲ್ಲಿ ಮಕ್ಕಳಿಗೆ, ಅವು ಕಿವಿಗೆ ಬಿದ್ದಿದ್ದೆಲ್ಲನೂ ಕಲಿತಾ ಹೋಗುತ್ತೆ. ಸೊ ಮಿನಿಮಮ್ ಅಂದರೂ ಒಂದು 20 ಅಂತ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಾಗಿ ತುಂಬ ಇರುತ್ತೆ, ಜಾನಿ ಜಾನಿ ಆಗಿರ್ಬೋದು, ಬಾಬಾ ಬ್ಲ್ಯಾಕ್ಶಿಪ್, ನಾವುಗಳು ಅಷ್ಟು ವರ್ಷದಿಂದ ಕಲ್ತಿರೋದೆ ಅದದೇ ಇರುತ್ತೆ. ಸ್ವಲ್ಪ ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಸರಿಯಾಗಿ ನಾವು ಹೇಳ್ಕೊಡ್ಬೇಕಾಗುತ್ತೆ. ಸೊ ಇದಿಷ್ಟು ಇಂಗ್ಲೀಷು. ನೆಕ್ಸ್ಟು ಕನ್ನಡ. ಕನ್ನಡದಲ್ಲಿ ಎಲ್ಲ ಮಕ್ಳಿಗೂ ರೈಟಿಂಗ್ ಇರೋದಿಲ್ಲ, ಕೆಲವೊಬ್ರಿಗೆ ಮಾತ್ರ ರೈಟಿಂಗ್ ಇರುತ್ತೆ. ಸೊ ನನ್ನ ಮಗನ ಸ್ಕೂಲಲ್ಲಿ ಅವನಿಗೆ ರೈಟಿಂಗ್ ಇಲ್ಲ ಕನ್ನಡ. ಸೊ ಅವನಿಗೇನಿದ್ರೂ ಅಟುಳ ಹೇಳೋದಕ್ಕಿದೆ ಓರಲ್ಲಿ. ಅದಲ್ಲದೇ ಆಬ್ಜೆಕ್ಟ್ಸ್ ರಿಲೇಟೆಡ್, ಈಗ ಅ ಅಂದರೆ ಅಮ್ಮ, ಆ ಆನೆ. ಸೊ ಈ ಥರ ಆಬ್ಜೆಕ್ಟ್ಗಳನ್ನು ಅವ್ರಿಗೆ ಕಲಿಸ್ತಾ ಇರೋದು ಅಷ್ಟೇ. ಅವ್ರಿಗೆ ಇನ್ನೂ ರೈಟಿಂಗ್ ಶುರು ಆಗಿಲ್ಲ, ಬಟ್ ನಾನು ಮನೇಲಿ ಅವ್ರಿಗೆ ಆಲ್ರೆಡಿ ರೈಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆನೂ ನಾನು ನಿಮಗೆ ಮುಂದೆ ಯಾವಾಗಾದ್ರೂ ವೀಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟು ಕನ್ನಡ ರೈಮ್ಸ್ಗಳು. ಕನ್ನಡ ರೈಮ್ಸ್ ತುಂಬಾ ಇದೆ. ಸೊ ಅದರಲ್ಲಿ ಯಾವ್ದಾದ್ರು ರೈಮ್ಸ್ಗಳನ್ನು ಮಕ್ಕಳಿಗೆ ಕಲಿಸ್ಬೋದು. ನೆಕ್ಸ್ಟು ಮ್ಯಾಥ್ಸ್. ಈ ಮ್ಯಾಥ್ಸಲ್ಲಿನೇ ನಿಮಗೆ ತುಂಬ ಆ್ಯಕ್ಟಿವಿಟಿಗಳು ಇರೋದು, ತುಂಬಾ ತುಂಬ ಅಂತ ಹೇಳ್ಬೋದು. ಸೊ ಅದರಲ್ಲಿ ಮೇಯ್ನಾಗಿ ಮಗು ಕಲಿಬೇಕಾಗಿರೋದು 1 to 50 ನಂಬರ್ಸ್ ಓರಲ್ಲಿ ಹೇಳೋದಕ್ಕೆ ಮಗುಗೆ ಬರಬೇಕು. ಅದಲ್ಲದೇ 1 to 20 ರೈಟಿಂಗ್ ಕಲಿಬೇಕಾಗುತ್ತೆ. ರೈಟಿಂಗ್ ಜೊತೆಗೆ ಅದನ್ನು ಐಡೆಂಟಿಫಿಕೇಷನ್, ಅವ್ರಿಗೆ ಏನೇ ಇದ್ರೂ 1 to 20 ಇಲ್ಲೇ ಇರುತ್ತೆ. ಇವಾಗ ಈಗ ಬಿಫೋರ್ ನಂಬರ್, ಆಫ್ಟರ್ ನಂಬರ್ ಇದೆಲ್ಲ ಏನೇ ಮಾಡಿಸಿದ್ರು 1 to 20 ಒಳಗಡೆ ಇರುತ್ತೆ. ರಿವರ್ಸ್ ಕೌಂಟಿಂಗು 10 to 1 ಈಗ ಇರುತ್ತೆ. ಸೊ ಅಂದರೆ 10, 9, 8 ಈ ಥರ ರಿವರ್ಸ್ ಆಗಿ ಹೇಳೋದನ್ನು ಸಹ ಇರುತ್ತೆ. ಇನ್ನು ಆಫ್ಟರ್ ನಂಬರು, ಬಿಫೋರು, ಬಿಟ್ವೀನು, ಮಿಸ್ಸಿಂಗ್ ಲೆಟರ್ಸು, ಶೇಪ್ಸು, ಟ್ರಯಾಂಗಲ್ ಅವೆಲ್ಲ ಇರುತ್ತೆ. ಇನ್ನು ಕೌಂಟ್ ಆ್ಯಂಡ್ ರೈಟ್, ಕೌಂಟ್ ಆ್ಯಂಡ್ ಸರ್ಕಲ್, ಕೌಂಟ್ ಆ್ಯಂಡ್ ಕಲರ್, ಕೌಂಟ್ ಆ್ಯಂಡ್ ಮ್ಯಾಚ್. ಸೊ ಇದು ಕೌಂಟ್ಗೆ ರಿಲೇಟೆಡ್ ಆಗಿ ಇಷ್ಟೊಂದು ಇರುತ್ತೆ.
ಇದು ಅಲ್ದೇನೆ ಇದಿಷ್ಟು ರೈಟಿಂಗ್ ಅಲ್ಲಿ ಬರುತ್ತೆ. ಇನ್ನು ಇದಲ್ದೇನೆ ಪ್ರೀ ಮ್ಯಾಥ್ಸ್ ಕಾನ್ಸೆಪ್ಟ್ಗಳು ಕೆಲವೊಂದಿರುತ್ತೆ, ಇದಷ್ಟೇ ಅಲ್ಲ ಇನ್ನೂ ತುಂಬ ಇವೆ, ಬಟ್ ಪ್ರೀ ಕೆ ಜಿಗೆ ಇಷ್ಟು ಅಂತ ಹೇಳ್ಬೋದು. ಸೇಮು ಡಿಫ್ರೆಂಟು, ಬಿಗ್ಗು ಸ್ಮಾಲು, ಟಾಲು ಶಾರ್ಟು, ಮೋರು ಲೆಸ್ಸು, ಹೆವಿ ಲೈಟ್. ಸೊ ಇದಿಷ್ಟು ಪ್ರೀ ಮ್ಯಾಥ್ಸ್ ಕಾನ್ಸೆಪ್ಟ್. ಇದನ್ನು ಸಹ ನಾವು ಕ್ವಶನ್ ಪೇಪರಲ್ಲಿ ಆ್ಯಡ್ ಮಾಡ್ಕೋಬಹುದು. ಇನ್ನು ಜಿ ಕೆ ಏನಿದೆಲ್ಲ ಇದೆಲ್ಲನೂ ಓರಲ್ಲಿ, ಅವ್ರಿಗೆ ಸಾಮಾನ್ಯ ಎಲ್ಲಾದರೂ ಮಕ್ಕಳಿಗೆ ಜಿ ಕೆ ಅದು ರೈಟಿಂಗ್ ಇರೋದಿಲ್ಲ, ಜಸ್ಟ್ ಓರಲ್ಲಿ ಕೇಳ್ತಾರೆ. ಸೊ ಅದರಲ್ಲಿ ಬಾಡಿ ಪಾರ್ಟ್ಸು, ಫ್ರೂಟ್ಸು, ವೆಜಿಟೇಬಲ್ಸು, ಅನಿಮಲ್ಸು, ಡೊಮೆಸ್ಟಿಕ್ ಆಗಿರ್ಬೋದು ಅಥವಾ ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಸಿಸ್ಟಮು, ಟ್ರಾಫಿಕ್ ಸಿಗ್ನಲ್ ಲೈಟ್ಗಳು ಏನೇನಿದೆ ಅದು, ಆಮೇಲೆ ನೇಷನ್ಗೆ ಸಂಬಂಧಪಟ್ಟಂಗೆ ನೇಷನಲ್ಲಿ ಸಿಲೆಬಸ್ ಅಂದರೆ ಏನೇನು ಕೊಡ್ಬೋದು ಅಂದರೆ, ಈಗ ನ್ಯಾಷನಲ್ ಅನಿಮಲ್ ಯಾವುದು, ನ್ಯಾಷನಲ್ ಬರ್ಡ್ ಯಾವುದು, ನ್ಯಾಷನಲ್ ಫ್ರೂಟ್ ಯಾವುದು, ನ್ಯಾಷನಲ್ ಗೇಮು, ಹೂ ಇಸ್ ಅವರ್ ಪ್ರೈಮ್ ಮಿನಿಸ್ಟರ್, ವಿಚ್ ಇಸ್ ಅವರ್ ಕಂಟ್ರಿ, ಸೊ ಇವೆಲ್ಲನೂ ನೇಷನ್ಗೆ ಸಂಬಂಧಪಟ್ಟಿದ್ದು. ಸೊ ಅದರಲ್ಲಿ ನೀವು ಯಾವ್ದಾದ್ರು ಹೇಳ್ಕೊಡ್ಬೋದು ಮಗುಗೆ. ನೆಕ್ಸ್ಟು ಸೆಂಟೆನ್ಸಸ್, ಕೆಲವೊಂದು ಸೆಂಟೆನ್ಸಸ್ ಈ ವಯಸ್ಸಲ್ಲಿ ಮಗು ಕಲಿಬೇಕಾಗತ್ತೆ. ಸೊ ಮೈ ನೇಮ್ ಇಸ್, ಆ ಮಗು ಹೆಸರೇನು ಅಂತ ಹೇಳಕ್ ಬರಬೇಕು. ಯಾಕೆ ಅಂದರೆ ಯಾರು ಹೋದಾಗ, ಈಗ ಎಕ್ಸಾಂಪಲ್ ನಾವೇ ಯಾವ್ದಾದ್ರು ಮಗು ಸಿಕ್ಕರೆ ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳ್ತೀವಿ. ಸೊ ಆ ಮಗುಗೆ ರಿಪ್ಲೈ ಮಾಡೋದಕ್ಕೆ ಬರಬೇಕು. ಆ ಥರದ್ದನ್ನ ಕೆಲವೊಂದು ಸೆಂಟೆನ್ಸು ಪ್ರೀ ಕೆ ಜಿಲಿ ಹೇಳ್ಕೊಡ್ತಾರೆ. ಸೊ ಮೈ ನೇಮ್ ಇಸ್, ಮೈ ಮದರ್ ನೇಮ್ ಇಸ್, ಮೈ ಫಾದರ್ ನೇಮ್ ಇಸ್, ಮೈ ಸ್ಕೂಲ್ ನೇಮ್ ಇಸ್, ಐ ಆಮ್ ಸ್ಟಡಿಯಿಂಗ್ ಇನ್ ಡ್ಯಾಶ್ ಕ್ಲಾಸ್, ಯಾವ್ದಾದ್ರು ಕ್ಲಾಸ್ ಹೇಳ್ಬೋದು, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಎನಿ ಕ್ಲಾಸ್, ಐ ಆಮ್ ಅ ಗರ್ಲ್ ಆರ್ ಐ ಆಮ್ ಅ ಬಾಯ್. ಸೊ ಇವೆಲ್ಲನೂ ಮಗು ಈ ವಯಸ್ಸಲ್ಲಿ ಹೇಳೋದಕ್ಕೆ ಕೆಲವೊಂದು ಸೆಂಟೆನ್ಸಸ್ನ ಮಗುಗೆ ಕಲಿಸ್ಬೇಕಾಗತ್ತೆ. ಇವೆಲ್ಲ ಓರಲ್ಲಿ ಇದ್ಯಾವುದನ್ನು ಬರೆಯೋದಿರೋದಿಲ್ಲ. ಸೊ ಇದಿಷ್ಟು ಸಿಲೆಬಸ್. ಈ ಸಿಲೆಬಸ್ನ ನಾನು ಬೇಸ್ ಆಗಿಟ್ಕೊಂಡು ನನ್ನ ಮಗನಿಗೆ ನಾನು ಒಂದಿಷ್ಟು ಕ್ವಶನ್ ಪೇಪರ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದು ಯಾವ್ಯಾವುದು ಹೇಗೆ ಅನ್ನೋದನ್ನು ಈಗ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಒನ್, ರೈಟ್ ಸ್ಮಾಲ್ ಆಲ್ಫಾಬೆಟ್ಸ್ ಎ ಟು ಝಡ್. ಅವನಿಗೀಗ ಇರೋದು ಸ್ಮಾಲ್ ಲೆಟರ್ ಮೇನಾಗಿ ಕಾನ್ಸಂಟ್ರೇಟ್ ಮಾಡಿರೋದು ಬರೆಯೋದಕ್ಕೆ, ಹಾಗಾಗಿ ನಾನಿಲ್ಲಿ ಸ್ಮಾಲ್ ಲೆಟರ್ಸ್ ಕೊಟ್ಟಿದ್ದೀನಿ. ಸೊ ಎರಡು ಲೈನಲ್ಲಿ ನೀಟಾಗಿ ಬಂದಿಲ್ಲ, ಫೋರ್ ಲೈನ್ಸ್, ಬಟ್ ಸಂಹವ್ ಬಂದಿದೆ. ಅದರಲ್ಲಿ ಮಗು ಎ ಟು ಝಡ್ ಬರಿಬೇಕು. ನೆಕ್ಸ್ಟು ಅಲ್ಲಿ ಸ್ಕೂಲಲ್ಲಿ ಆದರೆ ಪ್ರಿಂಟೆಡ್ ಲೈನ್ ಇರುತ್ತೆ, ಇಟ್ಸ್ ಓಕೆ, ಹಾಗಾಗಿ ಏನೂ ಆಗೋದಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡಬೇಕಾಗತ್ತೆ. ರೈಟ್ ಮಿಸ್ಸಿಂಗ್ ಲೆಟರ್ಸ್, ಇದರಲ್ಲಿ ಯಾವ ಲೆಟರ್ ಮಿಸ್ ಆಗಿದೆಯೋ ಅದನ್ನು ಬರಿಬೇಕು. ಸೊ ಇಲ್ಲಿ ಆಲ್ರೆಡಿ ಮಗು ಎ ಟು ಝಡ್ ಬರೆದಿರುತ್ತೆ, ಅದನ್ನಲ್ಲೇ ಕೆಲವೊಂದು ಇಲ್ಲಿ ಮಿಸ್ ಆಗಿರೋದನ್ನ ಯಾವುದು ಅಂತ ಬರೆದ್ರೆ. ಸೊ ಥರ್ಡ್ ಮೇನು, ರೈಟ್ ಆಫ್ಟರ್ ನಂಬರ್, ಆಫ್ಟರ್ ಯಾವ್ದು ನಂಬರ್ ಅಲ್ಲ, ಸಾರಿ ಲೆಟರ್. ಸೊ ಯಾವ ಲೆಟರ್, ಎ ಆದಮೇಲೆ ಬಿ, ಇ ಆದಮೇಲೆ ಎಫ್. ಸೊ ಈ ಥರ ಮಗು ಬರಿಬೇಕಾಗತ್ತೆ. ಇದಾದಮೇಲೆ ಕ್ಯಾಪಿಟಲ್ ಲೆಟರ್ಗೆ ಸ್ಮಾಲ್ ಲೆಟರ್ಸ್ನ ಮ್ಯಾಚ್ ಮಾಡಬೇಕು. ಸೊ ಕ್ಯಾಪಿಟಲ್ ಲೆಟರ್ನ ಮಗುಗೆ ಆಲ್ರೆಡಿ ಐಡೆಂಟಿಫಿಕೇಷನ್ ಕಲ್ತಿರತ್ತೆ, ಹಾಗಾಗಿ ಅದರಿಂದ ಎ ಎಲ್ಲಿದೆ ನೋಡಬೇಕು, ಎಯಿಂದ ಎಗೆ ಮ್ಯಾಚ್ ಮಾಡಬೇಕು, ಬಿಯಿಂದ ಬಿಗೆ ಮ್ಯಾಚ್ ಮಾಡಬೇಕು. ಸೊ ಇದು ಒಂದು ಆ್ಯಕ್ಟಿವಿಟಿ ಥರ. ಸೊ ನೆಕ್ಸ್ಟು ಸರ್ಕಲ್ ದ ಫಸ್ಟ್ ಲೆಟರ್ ಆಫ್ ಈಚ್ ಲೆಟರ್. ಈಗ ಯಾವುದು, ಈಗ ಇಲ್ಲಿ ಆ್ಯಪಲ್ ಕೊಟ್ಟಿದೆ, ಆ್ಯಪಲ್ಗೆ ಇಲ್ಲಿ ಎಲ್ಲಿದೆ ಎ, ಆ್ಯಪಲ್ ಅಂದಾಗ ಮಗು ಆ ಆ ಅಂತ ಯಾವ್ದು ಸೌಂಡ್ ಮಾಡುತ್ತೆ, ಬ ಖ ಆ ಗ. ಈ ಥರ ಮಗುಗೆ ಇಲ್ಲಿ ಮೇನಾಗಿ ಈ ಇದಿರೋದು ಫುಲ್ ಫೋನಿಕ್ಸ್. ಸೊ ಮಗು ಆಲ್ರೆಡಿ ಫೋನಿಕ್ಸ್ ಕಲ್ತಿರೋದ್ರಿಂದ ಆ ಅಂದ ತಕ್ಷಣ ಎಗೆ ಮಾರ್ಕ್ ಮಾಡುತ್ತೆ, ಹ್ಯಾಟ್ ಹ ಅಂತ ಹೆಚ್ಚಿಗೆ ಮಾಡುತ್ತೆ. ಸೊ ಇದರಲ್ಲಿ ಈ ಥರ ಮಾಡ್ಬೇಕಾದ್ರೆ ಆಲ್ರೆಡಿ ಒನ್ ರೌಂಡ್ ಮಗು ಕಲ್ತಿರತ್ತೆ, ಬಟ್ ಇಲ್ಲೂ ನೋಡಿಕೊಂಡು ಮಗು ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಸರ್ಕಲ್ ದ ಆಡ್ ಒನ್ ಔಟ್. ಸೊ ಆಡ್ ಒನ್ ಔಟ್ ಅನ್ನೋದು ಹೇಗೆ ಅಂದರೆ ಮಗುಗೆ ತುಂಬಾ ಈ ಖುಷಿ ಆಗುತ್ತೆ, ಯಾಕಂದರೆ ಇದರಲ್ಲಿ ಎಲ್ಲ ಲೆಟರ್ಸ್ನು ಮಗು ಓದ್ಕೊಂಡು ಬರುತ್ತೆ, ಜೊತೆಗೆ ಮಗುಗೆ ಈಸಿ ಆಗುತ್ತೆ. ಈಗ ಎಕ್ಸಾಂಪಲ್ ಇಲ್ಲಿ ಸಿ ಸಿ ಇ ಸಿ ಕೊಟ್ಟಿದ್ದೀನಿ, ಸೊ ಆಲ್ಮೋಸ್ಟ್ ಒಂದೇ ಥರ ಕಾಣುತ್ತೆ, ಯಾವುದು ಇದರಲ್ಲಿ ಆಡ್ ಒನ್ ಅಂತ. ಸೊ ಆವಾಗ ಗೊತ್ತಾಗುತ್ತೆ ಇ ಆಡ್ ಒನ್, ಸೊ ಇಲ್ಲಿ ಎ ಆಡ್ ಒನ್, ಇಲ್ಲಿ ಕ್ಯೂ ಆಡ್ ಒನ್. ಸೊ ನೋಡಿಕೊಂಡು ಮಗು ಯಾವುದನ್ನು ಮಾಡಬೇಕು ಅನ್ನೋದು ಮಗುಗೆ ಗೊತ್ತಾಗುತ್ತೆ. ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಬಟ್ ಮಕ್ಕಳು ಮಾಡ್ತಾ ಮಾಡ್ತಾ ಅವ್ರಿಗೆ ಈಸಿ ಆಗುತ್ತೆ. ನೆಕ್ಸ್ಟು ಕಲರ್ ದ ಪಿಕ್ಚರ್, ಯಾವ್ದಾದ್ರು ಒಂದು ಪಿಕ್ಚರ್ನ ಮಗುಗೆ ಕೊಟ್ಟರೆ ಆಯಿತು, ಸುಮ್ಮನೆ ಅದು ಖುಷಿಯಿಂದ ಕಲರ್ ಮಾಡುತ್ತೆ. ಸೊ ಯಾಕಂದರೆ ಅವ್ರಿಗೆ ಕಲರಿಂಗ್ ಕಾನ್ಸೆಪ್ಟ್ ಇರುತ್ತೆ, ನಾನು ಇಲ್ಲಿ ಕಲರ್ನ ಸಪ್ರೇಟಾಗಿ ಕೊಡೋ ಬದಲು ಇದರಲ್ಲೇ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟು ಮ್ಯಾಥ್ಸ್, ನೆಕ್ಸ್ಟು ಮ್ಯಾಥ್ಸಲ್ಲಿ ಇಲ್ಲಿ 1 to 20 ಬರೀಬೇಕು. ಸೊ ನಾನು ಬಾಕ್ಸ್ ಹಾಕಬೇಕು, ಹಾಕೋದು ಮರ್ತಿದ್ದೀನಿ. ಇಲ್ಲಿ ಬಾಕ್ಸ್ ಹಾಕ್ಕೊಟ್ರೆ ಮಗುಗೆ ಬರೆಯೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಆಫ್ಟರ್ ನಂಬರು, ಬಿಫೋರ್ ನಂಬರು, ಬಿಟ್ವೀನ್ ನಂಬರು. ಸೊ ಇದಿಷ್ಟು ಕಾನ್ಸೆಪ್ಟು ಮಗುಗೆ ಇಂಪಾರ್ಟೆಂಟ್ ಇರುತ್ತೆ.
ಕೆಲವೊಂದು ಕಡೆ ಇದು ಯು ಕೆ ಜಿ ಎಲ್ ಕೆ ಜಿಲೆಲ್ಲ ಬರುತ್ತೆ, ಬಟ್ ಸಿ ಬಿ ಎಸ್ ಇಲಿ ಇವಾಗಲೇ ಇದೆ. ಸೊ ಈ ಕಾನ್ಸೆಪ್ಟ್. ನೆಕ್ಸ್ಟ್ ಮಿಸ್ಸಿಂಗ್ ನಂಬರ್ಸು, ಆಮೇಲೆ ಕೌಂಟ್ ಆ್ಯಂಡ್ ಮ್ಯಾಚ್, ಕೌಂಟ್ ಮಾಡಿ ಅದ್ರ ಜೊತೆ ಮ್ಯಾಚ್ ಮಾಡಬೇಕು. ಸೊ ಇಲ್ಲಿ ಕೌಂಟ್ ಮಾಡಬೇಕು ಎಷ್ಟು ಬಾಲ್ಸ್ ಇದೆ ಅಂತ, ಆ ಬಾಲ್ಸ್ನ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಮ್ಯಾಚ್ ಮಾಡಬೇಕು. ಸೊ ಡ್ರಾಯಿಂಗ್ ವೈಸು ಹೋಗಲೇಬೇಡಿ, ನಿಮ್ಗೆ ತುಂಬ ಚೆನ್ನಾಗಿ ಬರಬೇಕು ಅಂತಿಲ್ಲ, ಹೆಂಗೆ ನನಗೂ ಅಷ್ಟೇ, ನನಗೆ ಡ್ರಾಯಿಂಗ್ ಅನ್ನೋದು ಬರೋದೇ ಇಲ್ಲ. ಬಟ್ ನನ್ನ ಮಗಂಗೆ ಏನು ಬೇಕು ಅದನ್ನು ನಾನು ಡ್ರಾ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ, ಯಾಕಂದರೆ ಎಲ್ಲನೂ ನಾವು ಪ್ರಿಂಟ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಹಾಗಾಗಿ. ನೆಕ್ಸ್ಟು ಕೌಂಟ್ ಆ್ಯಂಡ್ ಸರ್ಕಲ್, ಸಾರಿ ಕೌಂಟ್ ಆ್ಯಂಡ್ ಕಲರ್. ಇಲ್ಲಿ ಕೌಂಟ್ ಮಾಡಬೇಕು 8 ಅಂತಿದೆ, 8ನ ಮೊದಲು ಕೌಂಟ್ ಮಾಡಬೇಕು, 8 ಆ ಇದಕ್ಕೆ ಕಲರ್ ಮಾಡಬೇಕು. ನೆಕ್ಸ್ಟು ಕೌಂಟ್ ಆ್ಯಂಡ್ ಸರ್ಕಲ್. ಸೊ ಇಲ್ಲಿ ಕೌಂಟ್ ಮಾಡಬೇಕು, ಈಗ 1 2 3 ಬಾಲ್ಸ್ ಇದೆ, ಬಾಲ್ಸ್ ಇಲ್ಲಿ 3 ಅನ್ನೋದಕ್ಕೆ ಸರ್ಕಲ್ ಮಾಡಬೇಕು. ಈಗ ಸ್ಮೈಲ್ ಇಸ್ 4 ಇದೆ, 1 2 3 4 4 ಅನ್ನೋದಕ್ಕೆ ಸರ್ಕಲ್ ಮಾಡಬೇಕು ಅಷ್ಟೆ. ನೆಕ್ಸ್ಟು ಕಲರ್ ದ ಟಾಲರ್ ಒನ್, ಎರಡು ಮರಗಳನ್ನು ಇಲ್ಲಿ ಕೊಟ್ಟಿದೆ, ಎರಡು ಮರದಲ್ಲಿ ಯಾವುದು ದೊಡ್ಡದು ಉದ್ದ ಯಾವುದಿದೆ ಅದಕ್ಕೆ ಕಲರ್ ಮಾಡಬೇಕು. ಚಿಕ್ಕದಕ್ಕೆ ಏನು ಮಾಡೋ ಹಾಗಿಲ್ಲ, ದೊಡ್ಡದಕ್ಕೆ ಮಾತ್ರ ಕಲರ್ ಮಾಡಬೇಕು. ನೆಕ್ಸ್ಟು ಕಲರ್ ದ ಬಿಗ್ಗರ್ ಆ್ಯಂಡ್ ಸರ್ಕಲ್ ದ ಸ್ಮಾಲರ್, ಚಿಕ್ಕದು ಯಾವುದಿದೆ ಅದಕ್ಕೆ ಸರ್ಕಲ್ ಮಾಡಿ, ದೊಡ್ಡದಕ್ಕೆ ಕಲರ್ ಮಾಡಿ. ಇಲ್ಲೂ ಅಷ್ಟೇ, ಯಾವುದು ಹೆವಿ ಇದೆ ಅದಕ್ಕೆ ಕಲರ್ ಮಾಡಿ, ಯಾವುದು ಚಿಕ್ಕದಿದೆ ಅದಕ್ಕೆ ಲೈಟರ್ ಇದೆ ಅದಕ್ಕೆ ಸರ್ಕಲ್ ಮಾಡಿ. ಸೊ ಇದಲ್ಲದೇ ಇನ್ನೂ ತುಂಬ ಕೊಡ್ಬೋದು, ಬಟ್ ಇಷ್ಟು ಸಾಕು ಅಂತ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಇದಲ್ಲದೇ ಜಿ ಕೆ ಕಾನ್ಸೆಪ್ಟ್ಸ್ ಹೇಳಿದೆ ನಾನು. ಸೊ ಜಿ ಕೆ ಯಾವ್ಯಾವುದು ಅಂತ ನೋಡೋಣ. ಜಿ ಕೆ ಕಾನ್ಸೆಪ್ಟ್ಸ್ ಏನಿದೆಲ್ಲ ಅದನ್ನು ನೀವು ಜಸ್ಟ್ ಒಂದು ಕಡೆ ನೀವು ಬರೆದಿಟ್ಕೊಂಡು ಇದನ್ನು ಮಕ್ಕಳಿಗೆ ಹೇಳ್ಕೊಟ್ರೆ ಆಯಿತು. ಸೊ ಯಾವ್ಯಾವುದು ಅಂತ ನಾನು ಇಲ್ಲಿದೆ, ಇದನ್ನು ನೀವು ಬೇಕಾದ ಸ್ಕ್ರೀನ್ ಶಾಟ್ ತೊಗೊಂಡು ನಿಮ್ಮ ಮಗುಗೆ ಹೇಳ್ಕೊಡ್ಬೋದು. ಸೊ ಇದಿಷ್ಟು ಪ್ರೀ ಕೆ ಜಿ ಮಕ್ಕಳಿಗೆ ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋಂಥದ್ದಾಯಿತು. ನೆಕ್ಸ್ಟು ನಾನು ಇನ್ನು ಯಾವಾಗಾದ್ರೂ ಎಲ್ ಕೆ ಜಿ ಮಕ್ಕಳಿಗೆ ಮತ್ತು ಯು ಕೆ ಜಿ ಮಕ್ಕಳಿಗೂ ಹೇಗೆ ಮಾಡೋದು ಅನ್ನೋದನ್ನು ಆದಷ್ಟು ಬೇಗದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ.